ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ರಿಗೂ ಇವತ್ತು ಏನಾದ್ರು ಡಿಪ್ಲೊಮಾ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಡಿಪ್ಲೊಮಾ ವಿದ್ಯಾರ್ಥಿಗಳು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ ಡಿಪ್ಲೊಮಾ ಅಪ್ಡೇಟ್, ಡಿಪ್ಲೊಮಾ ಅಪ್ಡೇಟ್, ಡಿಪ್ಲೊಮಾ ಎಕ್ಸಾಮ್ ಬಗ್ಗೆ ಏನು ಅಪ್ಡೇಟ್ ಬಂತ ಅಂತ ಹೇಳಿ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಡಿಪ್ಲೊಮಾ ಸ್ಟೂಡೆಂಟ್ಸು ರಾಜ್ಯದಂತ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು, ಸಾಕಷ್ಟು ಹೋರಾಟ ನಡೆಸಿದರು, ಸಾಕಷ್ಟು ವಿದ್ಯಾರ್ಥಿಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಂಗೆ ಸಾಕಷ್ಟು ವಿದ್ಯಾರ್ಥಿಗಳು ಒಗ್ಗಟ್ಟಿನಲ್ಲಿ ಹೋರಾಟ ಮಾಡಿದರು. ಡಿ ಟಿ ಬೋರ್ಡ್ ಕೂಡ ಹೋರಾಟ ಮಾಡಿದರು, ಡಿ ಟಿ ಬೋರ್ಡ್ ಮುಂದಿನ ಕೂಡ ಹೋರಾಟ ಮಾಡಿದರು, ಸಾಕಷ್ಟು ಹೋರಾಟವನ್ನು ಮಾಡಿದರು. ಅದಕ್ಕೆ ಪ್ರತಿಫಲ ಸಿಕ್ಕಂಗೆ ಡಿ ಟಿ ಬೋರ್ಡ್ ಡೈರೆಕ್ಟರ್ ಕೂಡ ರಿಯಾಕ್ಟ್ ಮಾಡಿದರು, ನಿಮಗೆ ಒಂದು ಅಪ್ರೂವ್ ಬರುತ್ತೆ, ನಿಮಗೊಂದು ಗುಡ್ ಒಳ್ಳೆ ಮಾಹಿತಿ ಬರುತ್ತೆ ಅಂತ ಮೆನ್ಷನ್ ಮಾಡಿದರು. ಅದೇ ಥರ ಮತ್ತೆ ಕೂಡ ಡಿ ಟಿ ಬೋರ್ಡ್ ಡೈರೆಕ್ಟರ್ ಕೂಡ ರಿಯಾಕ್ಟ್ ಮಾಡಿದರು. ಏನಂದರೆ ನಿಮಗೆ ಯಾವುದೇ ಕಾರಣಕ್ಕೆ ನಾವು ಈವೆಂಟ್ ಸೆಮಿನ ಪ್ರಮೋಟ್ ಮಾಡ್ತೀವಿ, ಈಗ ಆರ್ಟ್ ಸೆಮಿನ ಯಾವುದೇ ಕಾರಣಕ್ಕೆ ಪ್ರಮೋಟ್ ಮಾಡೋಕ್ಕಾಗಲ್ಲ, ಮತ್ತು ಅಕೌಂಟ್ ಟು ಯು ಜಿ ಸಿ ಗೈಡೆನ್ಸ್ ಪ್ರಕಾರ ನೀವು ಕಂಪಲ್ಸರಿ ಫೈನಲ್ ಇಯರ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದರು. ವಿದ್ಯಾರ್ಥಿಗಳಿಗೆ ಮೇನ್ ಬೇಕಾಗಿರೋದು ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಪ್ರಮೋಟ್ ಮಾಡೋದು, ಆದರೆ ಡಿ ಟಿ ಬೋರ್ಡ್ ಕೂಡ ಯಾವುದೇ ಕಾರಣಕ್ಕೂ ಒಪ್ತಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪೋದು ಕೂಡ ಮಾಡ್ತಿಲ್ಲ. ಅದಕ್ಕಾಗಿ ಎ ಡಿ ಎಸ್ ಆರ್ಗನೈಸೇಷನ್ ಕೂಡ ಸಾಕಷ್ಟು ಗೊಂದಲದಿಂದ ಹೋರಾಟಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅದರಂತೆ ಮೊದಲು ಇವತ್ತು ಟುಡೇ ಅಂದರೆ ಇವತ್ತು ಎ ಐ ಡಿ ಎಸ್ ಆರ್ಗನೈಸ್ ಅವರು ಎ ಐ ಸಿ ಟಿ ಐ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ಗೆ ತಮ್ಮ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ, ನಮ್ಮೊಂದು ವಿವರವನ್ನು ಸಲ್ಲಿಸಿದ್ದಾರೆ. ಏನಂದರೆ ದಯವಿಟ್ಟು ಫೈನಲ್ ಇಯರ್ ಎಕ್ಸಾಮನ್ನು ಪ್ರಮೋಟ್ ಮಾಡಿ ಅಂತೇಳಿ ಕಳಿಸಿದ್ದಾರೆ ಎ ಐ ಸಿ ಟಿ ಐಗೆ. ಎ ಐ ಸಿ ಟಿ ಕಳಿಸಿದರೆ ಎ ಐ ಸಿ ಟಿನ ಅಂಡರ್ ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲ ಟೆಕ್ನಿಕಲ್ ಕೋರ್ಸ್ ಬರ್ತವೆ, ಅವರೆಲ್ಲ ಫೈನಲ್ ಇಯರ್ನ ಪ್ರಮೋಟ್ ಮಾಡಿ ಅಂತ ಮಾಡಿದ್ದಾರೆ. ಆದರೆ ಎ ಐ ಸಿ ಟಿ ಯು ಜಿ ಸಿ ಮಾರ್ಗಸೂಚಿಯನ್ನು ಎತ್ತಿ ಹಿಡಿದಿದ್ದೆ. ಯು ಜಿ ಸಿ ಮಾರ್ಗಸೂಚಿಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ನೀವು ಫೈನಲ್ ಇಯರ್ ಎಕ್ಸಾಮಿಗೆ ಕಂಪಲ್ಸರಿ ಎಕ್ಸಾಮಿನೇಷನ್ ಮಾಡಬೇಕು ಅಂತ, ಆದರೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನ ನೀವು ಪಾಸ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದರೆ ಇಂಟರ್ಮೀಡಿಯೇಟ್ ಸೆಮಿನಲ್ಲಿ ಇವನ್ ಸೆಮ್ನ ಇನ್ನೂ ಕೂಡ ಯಾವುದೇ ಯೂನಿವರ್ಸಿಟಿಗಳು ಇವನ್ ಸೆಮ್ ಎಕ್ಸಾಮಿನೇಷನ್ ಕೂಡ ಮಾಡಿರಲಿಲ್ಲ. ಆದರೆ ಆರ್ಟ್ ಸೆಮ್ ಎಕ್ಸಾಮಿನೇಷನನ್ನು ಕೆಲವೊಂದು ಕಡೆ ಮಾಡಿದರು, ಕೆಲವೊಂದು ಕಡೆ ಬಾಕಿ ಇತ್ತು. ಆದ ಕಾರಣ ಅವರು ಸ್ಪಷ್ಟವಾಗಿ ನಿಲುವನ್ನು ನಿಲ್ಲಿಸೋದೇನೆಂದರೆ ನಾವು ಯಾವುದೇ ಕಾರಣಕ್ಕೂ ಆರ್ಟ್ ಸೆಮ್ನ ಪ್ರಮೋಟ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಮಾಡಿದರೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬಂದಿದೆ. ಅದೇ ಥರ ನಾವು ಎಲ್ಲ ಕಡೆ ಇವನ್ ಸೆಮಿಸ್ಟರ್ನ ಪ್ರಮೋಟ್ ಮಾಡ್ತೀವಿ, ಆಲ್ ಯು ಜಿ ಪಿ ಜಿ ಅಂತೇಳಿ ಕೂಡ ಮಾಹಿತಿಯನ್ನು ಮೊನ್ನೆ ಹೊರಹಾಕಿದರು. ಅದಕ್ಕಾಗಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಏನಂದರೆ ಅವರು ಆರ್ ಸೆಮ್ ಎಕ್ಸಾಮ್ ಬರೀಬೇಕು, ಫೈನಲ್ ಇಯರ್ ಅವರು ಯು ಎನ್ ಸೆಮ್ ಎಕ್ಸಾಮ್ ಬರೀಬೇಕು, ಮತ್ತು ಅವರು ಡಿ ಸಿ ಟಿ ಕೂಡ ಬರೀಬೇಕು. ಇಷ್ಟೆಲ್ಲ ಗೊಂದಲ ಗೋಜ್ಗಳಿದೆ, ಇದ್ರ ಬಗ್ಗೆ ಕೂಡ ಅವರು ಬೋರ್ಡಿಗೆ ತಿಳಿಸಿದ್ದಾರೆ. ಎ ಐ ಡಿ ಎಸ್ ಸರ್ವನೇಶ್ ಅವರು ಬೋರ್ಡಿಂದ ಒಳ್ಳೆ ಪ್ರತಿಭೆಗೆ ಬೆಂಬಲ ಸಿಗ್ಬೋದು ಅಂತೇಳಿ ಎಲ್ಲ ವಿದ್ಯಾರ್ಥಿ ಕಾಯ್ತಾ ಇದ್ದಾರೆ. ಆದರೆ ಏನು ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ. ಆದರೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಮೋಸ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವರು ಕೂಡ ಈಗ ಆರ್ಟ್ ಬರೆದು ಇವನ್ ಬರೆದು ನಂತರ ಡಿ ಸಿ ಟಿ ಬರೆದು ಅವರು ಇಂಜಿನಿಯರಿಂಗ್ ಹೋಗೋದು, ಇವಾಗ ಬೇರೆ ವಿದ್ಯಾರ್ಥಿಗಳೆಲ್ಲ ಇಂಜಿನಿಯರಿಂಗು ಆಲ್ರೆಡಿ ಅವ್ರು ಜನವರಿ ಫೆಬ್ರವರಿವರೆಗೂ ಬಿಡಬೋದು. ಅವ್ರ ಎಕ್ಸಾಮ್ ಇರೋದು ನವಂಬರ್ ಡಿಸೆಂಬರಲ್ಲಿ, ಅವ್ರು ಮುಗಿಸಿ ಹೋಗೋಷ್ಟೊತ್ತಿಗೆ ಜನವರಿ ಆಗುತ್ತೆ ಫೆಬ್ರವರಿ ಆಗುತ್ತೆ, ಅಷ್ಟೊತ್ತಿಗೆ ಒಂದು ಸೆಮ್ ಮುಗಿದವ್ರ ಚಾನ್ಸಸ್ ಜಾಸ್ತಿ ಇದೆ. ಇದರಲ್ಲ ಇಲ್ಲ ಗೊಂದಲ ಇದೆ, ಇದರಲ್ಲ ಏನಾದರೂ ಒಂದು ಗೊಂದಲ ಇರೋದನ್ನ ಏನಾದ್ರು ಬಗೆಹರಿಸಿ ಏನಾದರೂ ಮಾಡ್ಬೋದು. ಏನು ಪಾಸ್ ಮಾಡಿದ್ರೆ ಭಾರಿ ಏನು ದೇಶ ಏನು ಮುಳುಗೋಗಲ್ಲ, ಏನಾಗಲ್ಲ. ಒಂದು ಒಂದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿದ್ರೆ ಒಂದು ಒಳ್ಳೆ ಅನಿಸಿಕೆ ಬರ್ಬೋದು ಅಂತ ಹೇಳ್ತೀನಿ. ಆದರೆ ಒಂದು ಮೇನ್ ಹಿಂಸೆ ಬಂದುಬಿಟ್ಟು ಆಲ್ರೆಡಿ ಕೆಲವೊಂದು ಕಡೆ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಆಗಿದೆ, ಅದೇ ಒಂದು ಹಿಂಸೆ. ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ವಿ ವಿಗಳಲ್ಲಿ ಕೂಡ ಆರ್ಟ್ ಸೆಮ್ ಎಕ್ಸಾಮ್ ಆಗಿಲ್ಲ ಅಂದರೆ ಒಂದು ಯೋಚನೆ ಮಾಡ್ಬೋದಿತ್ತು ಅಂತ ತಿಳಿಸ್ತಿದ್ದಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಷ್ಟ ಕಷ್ಟ ಕಷ್ಟ, ಏನು ಮಾಡೋಕ್ಕಾಗಲ್ಲ ಇಂಥ ಕಷ್ಟದಲ್ಲಿ ಸನ್ನಿಷ್ಠದಲ್ಲಿ ಇಂಥ ಕೋವಿಡ್ ಸನ್ನಿಷ್ಠದಲ್ಲಿ ಎಲ್ಲ ಜನಾಂಗಕ್ಕೂ ಕೂಡ ತೊಂದರೆ ಆಗಿದೆ, ಎಲ್ಲ ವಿದ್ಯಾರ್ಥಿಗಳಿಂದ ಪ್ರತಿಯೊಂದು ಕುಲಕ್ಕೆ ತೊಂದರೆ ಆಗಿದೆ. ಆದರೆ ಹೇಗೆ ಸರ್ಕಾರ ಬೇರೆ ಬೇರೆ ವಿಭಾಗಗಳಿಗೆ ನಮ್ಮ ದುಡ್ಡು ಹಣ ಸಹಾಯ ಧನ ಸಹಾಯನ ಎಲ್ಲ ಮಾಡ್ತು, ಅದೇ ಥರ ವಿದ್ಯಾರ್ಥಿಗಳಿಗೆ ಇದೊಂದು ಚಿಕ್ಕ ಸಹಾಯ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಬೇರೆಲ್ಲ ಒಂದೊಳ್ಳೆ ನಿರ್ಧಾರ ಕೈಗೊಳ್ಳಿ. ಎ ಐ ಸಿ ಟಿ ಅವರಿಗೆ ಒಂದು ಎ ಐ ಡಿ ಎಸ್ ಆರ್ಗನೈಸರ್ ಒಂದು ಲೆಟರ್ ಕೊಟ್ಟಿದ್ದಾರೆ ಈ ಥರ ಮಾಡಿ ಅಂತ, ಅದಕ್ಕೆ ಒಳ್ಳೆ ಗುಡ್ ರಿಯಾಕ್ಷನ್ ಬರಲಿ ಅಂತ ಹೇಳಿ ಮಾಡಿದ್ದಾರೆ. ಮನೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡ್ರ್ ಮಾಡಿದ್ದಾರೆ ನಿಮ್ಮ ಯೂನಿವರ್ಸಿಟಿಗಳಿಗೆ ಯಾರು ರೈಟ್ಸ್ ಹಕ್ಕಿದೆ ಪ್ರಮೋಟ್ ಮಾಡೋಕ್ಕೆ ಅಂತ, ಆ ಯೂನಿವರ್ಸಿಟಿಗಳು ನಿರ್ಧಾರ ಕೈಗೊಳ್ಬೋದು, ಆ ಯೂನಿವರ್ಸಿಟಿ ವಿ ಸಿಗಳು ಕೂಡ ನಿರ್ಧಾರ ಕೈಗೊಳ್ಬೋದು. ಆದರೆ ಅವರಿಗೆ ಮೇಲ್ ಒತ್ತಡನೋ ಏನೋ ಗೊತ್ತಿಲ್ಲ, ಸರ್ಕಾರದಿಂದ ಒಂದು ಮಾಹಿತಿ ಬಂದಿರುತ್ತೆ ಏನೋ ಗೊತ್ತಿಲ್ಲ, ಅವರು ಯಾವುದೇ ಡಿಸಿಷನ್ ಮಾಡಿಲ್ಲ. ಏನು ದೇಶ ಮುಳುಗೋಲ್ಲ ಏನು ಆಗಲ್ಲ, ತಮ್ಮ ವಿ ಸಿಗಳು ಕೂಡ ನಿರ್ಧಾರ ಕೈಗೊಳ್ಬೋದು. ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಕಾಯಿರಿ, ಮುಂದೆ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ನೋಡೋಣ. ಅದು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಭಾಳ ತೊಂದರೆ ಇದೆ, ಆದರೆ ಇವರು ಹೇಳ್ತಿರೋ ಪ್ರಕಾರ ನಾವು ಆರ್ಟ್ಸ್ ಸೆಮ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಇದ್ದಾರೆ. ಏನಾದರೂ ಅಪ್ಡೇಟ್ ಬಂದರೆ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.